ಮೂಲಭೂತವಾಗಿರ್ತಕ್ಕಂತ ಪ್ರಶ್ನೆ ಕಾಂತಿ ಶೆಟ್ಟಿ ಅವರೇ, ಅತ್ಯಂತ ಮೂಲಭೂತವಾಗಿರ್ತಕ್ಕಂತ ಪ್ರಶ್ನೆ ಕಾಂಗ್ರೆಸ್ ನವರು ಮಾಡಿರ್ತಕ್ಕಂತ ನೇರ ಆರೋಪ, ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂತ ನೇರ ಆರೋಪ, ಆಪರೇಷನ್ ಕಮಲ ಮಾಡಿ ದುಡ್ಡು ಕೊಟ್ಟು ಕುದುರೆ ವ್ಯಾಪಾರ ಮಾಡಿ ಸರ್ಕಾರವನ್ನ ಬೀಳಿಸಿದ್ರಿ ಬಿಜೆಪಿ ಅವರು. ರಾಜ್ಯದ ಜನತೆ ನೋಡ್ತಿದ್ದಾರೆ ಪ್ರತಿಯೊಬ್ಬರ ಎಂಎಲ್ಎನು ಏನ್ ಕಾರಣಗಳು ಕೊಟ್ಟಿದ್ದಾರೆ ಪಕ್ಷದ ಈ 14 ತಿಂಗಳಲ್ಲಿ. ಪಕ್ಷದ ಒಳಗಿರುವ ಈ ಒಂದು ಕಾತಿಕ್ಯಾತೆ ಇರ್ಬೋದು, ಅವರ ಗಲಾಟೆಗಳಿರ್ಬೋದು, ಅದನ್ನ ಸರಿಪಡಿಸಕ್ಕೆ ಅವರನ್ನ ಆಯ್ತಾ? ಪ್ರತಿದಿನ ಜನಾಭಿವೃದ್ಧಿ ನಾವೆಲ್ಲ ನೋಡಿದೀವಿ, ಪ್ರತಿಯೊಬ್ಬರು ನೋಡಿದ್ದಾರೆ. ನಾವು ಪಕ್ಷದ ಪರವಾಗಿ ಅಂತ ಹೇಳ್ತಿಲ್ಲ, ಒಂದು 10 ಇಂಟೆಲೆಕ್ಚುಯಲ್ ಪೀಪಲ್ಗೆ ಕೇಳಿ, ಅಥವಾ ಒಂದು ಕ್ಯಾಬಲ್ಲಿ ಹೋಗಿ ಅಥವಾ ಹೊರಗಡೆ ಹೋಗುವಾಗ ಯಾರಿದಾರು ಕೇಳಿದ್ರು ಎಲ್ಲರೂ ಹೇಳೋದು ಈ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ. ಅವರ ಪಕ್ಷದ ಒಳಗಡೆ ಗಲಾಟೆನೆ ಸರಿ ಮಾಡಕ್ಕೆ ಆಗಿಲ್ಲ, ಅದು ಯಾವತ್ತೋ ಬೀಳ್ಬೇಕಾಗಿದ್ದ ಸರ್ಕಾರ. ಯಾವ ತರ ಗಲಾಟೆ ಮಾಡ್ಕೊಂಡ್ರು, ಒಬ್ಬರಿಂದ ಒಬ್ರು ಮುಚ್ಚಿದ ಬಾಗಿಲಲ್ಲಿ ಮಾತಾಡಬೇಕಾದದ್ದು, ಅಥವಾ ಸಿಎಲ್ಪಿ ಲೀಡರ್ ಇರ್ಬೋದು, ಒಬ್ಬೊಬ್ರು ಒಂದೊಂದ್ ಕಡೆ ಯಾವ ತರ ಅವರು ಡೈಲಾಗ್ ಗಳು ಹೊಡೆದ್ರು, ಯಾವ ತರ ಪಕ್ಷಕ್ಕೆ ಒಂದು ಮುಜುಗರ ತರುವಂತ ಕೆಲಸ ಮಾಡಿದ್ರು. ನಮ್ಮ ಮಾಜಿ ಇವರು ನಮ್ಮ ಅಧ್ಯಕ್ಷರಾದಂತ ಯಡಿಯೂರಪ್ಪನವರು ಒಂದ್ ಮಾತು ಹೇಳಿದ್ರು ಅವತ್ತು ಸದನದಲ್ಲಿ, ನೋಡಿ ಶಿವಕುಮಾರ್, ಈ ಒಂದು ಮಾಜಿ ಪ್ರೈಮ್ ಮಿನಿಸ್ಟರ್, ಈಗ ಮಾಜಿ ಸಿಎಂ, ಈಗ ನೆಕ್ಸ್ಟ್ ಈಗ ಇವತ್ತು ಆಗ್ತಾ ಇದಾರ ಮತ್ತೆ ಸಿಎಂ, ಹಾಲಿ ಅಧ್ಯಕ್ಷರು, ಅವರು ಏನ್ ಹೇಳಿದ್ರು ಅವತ್ತು ಸದನದಲ್ಲಿ ಏನ್ ಹೇಳಿದ್ರು ಅವತ್ತು ರಿಸೈನ್ ಮಾಡುವಾಗ, ಡಿಕೆ ಶಿವಕುಮಾರ್ ಹತ್ರ ಒಂದು ಮಾತು ಹೇಳಿದ್ರು, ನೋಡಿ ನಿಮ್ಮ ಈ ಕಾಂಗ್ರೆಸ್ ಪಕ್ಷದ ಹೆಸರನ್ನ ನಿರ್ನಾಮ ಮಾಡುತ್ತೆ ಈ ಅಪ್ಪ ಮಕ್ಕಳು ಸೇರ್ಕೊಂಡು ಯಾವ ತರ ಮಾಡ್ತಾರೆ ನೀವೇ ನೋಡಿದ್ರಿ. ಅವತ್ತು ಸದನದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡುವಾಗ್ಲೂ ಅವರ ಹೆಂಡತಿ ಬಗ್ಗೆ ಮಾತಾಡಿದ್ರು, ಅವರ ಅಣ್ಣನ ಬಗ್ಗೆ ಮಾತಾಡಿದ್ರು, ಅವರ ಅಪ್ಪನ ಬಗ್ಗೆ ಮಾತಾಡಿದ್ರು. ಜೊತೆಗೆ ಇದು ಯಾವತ್ತು ಅಪ್ಪ ಮಕ್ಕಳ ಪಕ್ಷ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇವರು ಯಾವ ಲೆವೆಲ್ ಗೆ ತರ್ತಾರೆ ಈ ಪಕ್ಷ ಅಂತಲ್ಲ, ಅವತ್ತೇ ಹೇಳಿದ್ರು ಅದು ನಿಜ ಆಯ್ತು. ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಇದೇ ಪ್ರಶ್ನೆಯ ಇನ್ನೊಂದು ಆಯಾಮವನ್ನ, ಇದೇ ತರ ಜನ ಯೋಚನೆ ಮಾಡ್ತಾ ಇರೋ ಇನ್ನೊಂದು ಆಯಾಮವನ್ನ ಧರ್ಮಸೇನಾರು ಮುಂದಿಡ್ತೀನಿ. ಸರ್, ಇದಕ್ಕೆ ಬೇಸಿಕಲಿನೇ ಒಂದು ಅರ್ಹತೆ ಇರಲಿಲ್ಲ ಈ ಸರ್ಕಾರಕ್ಕೆ, ಬೇಸಿಕಲಿನೇ ಇದು ಜನಾದೇಶಕ್ಕೆ ವಿರುದ್ಧವಾಗಿದ್ದಂತ ಸರ್ಕಾರ. ಹಾಗಾಗಿ ನಿಮ್ಮ ದುರಾಸೆಯ ಪ್ರತಿಫಲವಾಗಿ, ಆಂತರಿಕ ಸಂಘರ್ಷದ ಪ್ರತಿಫಲವಾಗಿ ಈ ಅತೃಪ್ತಿ ಹುಟ್ಟಿದೆ ನೋಡಿ. ಹಾಗಾಗಿ ಇದನ್ನೆಲ್ಲ ಬಿಜೆಪಿ ಅವರು, ಬಿಜೆಪಿ ಬೆಂಬಲಿಗರು ಇದನ್ನ ಕ್ರಿಯೇಟ್ ಮಾಡಿದ್ರ ಹೊರತು ಸಾಮಾನ್ಯ ಮತದಾರರಾಗ್ಲಿ ಜನರಾಗ್ಲಿ ಯಾರು ಹೇಳಲಿಲ್ಲ. ನೋಡಿ, ಇವತ್ತು ಬಿಜೆಪಿ ಅವ್ರಿಗೆ ಒಂದು ದೊಡ್ಡ ಸವಾಲಿದೆ. ಒಂದೇನೆಂದ್ರೆ, ಒಂದು ಇವತ್ತು ಒಂದು ವರ್ಗದವರು ಅವ್ರಿಗೆ ಬಿಜೆಪಿನ ನಂಬಿ ಮತ ಹಾಕಿದ್ದಾರೆ, ನೋಡ್ರಿ ನಿಮ್ಗೆ ನಿಮ್ ಜನಾಂಗದವ್ರಿಗೆ ಅವಕಾಶ ಕೊಟ್ಟಿದೀವಿ ಅಂತ ಹೇಳೋದು, ಬಹುಮತವನ್ನು ಸಾಬೀತನ್ನು ಪಡಿಸುವಂತ ಕೆಲಸ ಕೂಡ ಮಾಡಿದ್ದಾರೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರೆಲ್ಲರೂ ಕೂಡ 105 ಮಂದಿ ಶಾಸಕರು ಬಲ ಪ್ರದರ್ಶನ ಮಾಡೋದ್ ಮೂಲಕ ಸದನದಲ್ಲಿ ಸಂಖ್ಯಾಬಲ ಆಧಾರದ ಮೇಲೆ ನಾವೆಲ್ಲರೂ ಕೂಡ ಗೆದ್ದಿದ್ದೀವಿ. ಇವತ್ತು ತಕ್ಷಣನೇ ಈಗ ತಾನೇ ಕರೆ ಬಂತು, ಸನ್ಮಾನ್ಯ ಯಡಿಯೂರಪ್ಪನವರು 6 ಗಂಟೆಗೆ ಪ್ರಮಾಣ ವಚನವನ್ನು ಸ್ವೀಕಾರವನ್ನು ಮಾಡ್ಕೊತ ಇದ್ದಾರೆ. ಆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕೂಡ ಬರಬೇಕು ಅನ್ನೋಂಥದ್ದು ಆಹ್ವಾನವನ್ನು ನಮ್ಮ ನಾಯಕರಾದಂಥ ಯಡಿಯೂರಪ್ಪನವರು ಕೊಟ್ಟಿರೋ ಕಾರಣ ನಾವೆಲ್ಲರೂ ಕೂಡ ಬೆಂಗಳೂರಿಗೆ ತಳ್ಳುತ್ತಾ ಇದ್ದೀವಿ. ಜನರೇನು ಸ್ವಚ್ಛ ಮತ್ತು ಪಾರದರ್ಶಕವಾದಂಥ ಆಡಳಿತ ಕೊಡಬೇಕು ಅಂದೇಳಿ ಜನರೇನು ನಿರೀಕ್ಷೆ ಇತ್ತನೋ ನಿರೀಕ್ಷೆ ತಕ್ಕಂಗೆ ಇವತ್ತು ಪ್ರಾಯಶಃ ಸನ್ಮಾನ್ಯ ಯಡಿಯೂರಪ್ಪನವರು ಪ್ರಮಾಣ ವಚನ ಸ್ವೀಕಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಮುಂಬರುವಂಥ ದಿನಗಳಲ್ಲಿ ಈ ನಾಡಿನಲ್ಲಿದ್ದಂಥ ಜನರಿಗೆ ಸ್ವಚ್ಛವಾದಂಥ ಆಡಳಿತ ಕೊಡಬೇಕು, ಪಾರದರ್ಶಕವಾದಂಥ ಆಡಳಿತ ಕೊಡಬೇಕು, ಪ್ರಾಮಾಣಿಕವಾದಂಥ ಆಡಳಿತ ಕೊಡಬೇಕು, ಜನರಿಗೆ ಬಡವರಿಗೆ ರೈತರಿಗೆ ಎಲ್ಲ ರೀತಿಯಲ್ಲೂ ಕೂಡ ಸುಭದ್ರವಾದಂಥ ಒಂದು ಆಡಳಿತ ಕೊಡಬೇಕು ಅನ್ನೋಂಥ ಹಿತದೃಷ್ಟಿಯಿಂದ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪನವರು ಕಳೆದ 40 ವರ್ಷಗಳಿಂದ ಈ ರಾಜ್ಯಕ್ಕೋಸ್ಕರವಾಗಿ ದುಡಿದಿದ್ದಾರೆ. ಇವತ್ತು ಕಳೆದ ಇದೇ ಸರ್ಕಾರದಲ್ಲಿ ಮೊದಲೇ ಬಾರಿ ಪ್ರಮಾಣವಚನ ಸ್ವೀಕಾರ ಮಾಡಿದ್ರು, ಬಹುಮತ ಸಾಬೀತು ಪಡಿಸುವಂಥ ಸಂದರ್ಭದಲ್ಲಿ ಬಿದ್ದೋದ್ವಿ. ಪುನಃ ಅವ್ರೇನು ಇವತ್ತು ಪ್ರಮಾಣವಚನ ಸ್ವೀಕಾರ ಮಾಡ್ತಿದ್ದಾರೋ ಆ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ, ಯಡಿಯೂರಪ್ಪರು ಪ್ರಯಾಣ ಯಶಸ್ವಿಯಾಗಿ ನಡೀಲಿ, ಅವರು ಸುದೀರ್ಘವಾದಂಥ ಹೋರಾಟ ಎಲ್ಲ ರೀತಿಯಲ್ಲಿ ಅವ್ರಿಗೆ ಮಾರ್ಗದರ್ಶನ ಆಗಲಿ, ಅವ್ರ ದೇವರ ಆಶೀರ್ವಾದದಿಂದ ಅವರು ಈ ರಾಜ್ಯಕ್ಕೆ ಒಂದು ಒಳ್ಳೆಯ ಆಡಳಿತವನ್ನು ಕೊಡಲಿ. ಈ ರಾಜ್ಯದಲ್ಲಿ ಏನು ಬಡವರು ಮತ್ತು ರೈತರು ಮಹಿಳೆಯರು ಎಲ್ಲರೂ ಏನು ನಿರೀಕ್ಷೆಯನ್ನು ಹೊಂದಿದ್ರೋ ಅದು ತಕ್ಕಂತೆಯೇ ಅವರು ಈ ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡಲಿ. ಅವರು ಪಾಪ ದೊಡ್ಡ ವಯಸ್ಸಲ್ಲಿ ಇವತ್ತು 75-76 ವಯಸ್ಸಲ್ಲಿ ಇವತ್ತು ಮುಖ್ಯಮಂತ್ರಿಗಳಾಗ್ತಾರೆ. ನಮ್ಮ ಇಚ್ಛೆ ಇಷ್ಟೇ ಇತ್ತು, ಅವರು ಮುಖ್ಯಮಂತ್ರಿ ಆಗಬೇಕು. ನಾವು ಯಾವುದು ಕೂಡ ನಮ್ಮ ಸ್ವಂತ ಸ್ವಾರ್ಥ ಯಾವುದೂ ಇಲ್ಲ. ಅವರು ಮುಖ್ಯಮಂತ್ರಿಗಳಾಗಬೇಕೆ ಅಂದೇಳಿ ಅವ್ರ ಬೆನ್ನಿಂದ ನಿಂತು ಸಾಕಷ್ಟು ಅವ್ರ ಜೊತೆಲಿ ಈ ರಾಜ್ಯದಲ್ಲಿ ಉದ್ದಗಲು ಕೂಡ ಪ್ರವಾಸ ಮಾಡಿದ್ವಿ, ರಾತ್ರಿ ಆಗಲು ಕಷ್ಟವನ್ನು ಪಟ್ಟಿವಿ. ದೇವರ ಆಶೀರ್ವಾದದಿಂದ, ಮೋದಿಜಿಯವರ ಆಶೀರ್ವಾದದಿಂದ, ರಾಷ್ಟ್ರೀಯ ಅಧ್ಯಕ್ಷದಿಂದ ಅಮಿತ್ ಶಾ ಅವರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ, ವಿಶೇಷವಾಗಿ ಈ ನಾಡಿನಲ್ಲಿದ್ದಂಥ ಜನರ ಆಶೀರ್ವಾದದಿಂದ
ಇವತ್ತೇನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ರು. ಯಡಿಯೂರಪ್ಪ ಅವರಿಗೆ ದೇವರ ಆಶೀರ್ವಾದದಿಂದ ಅವ್ರಿಗೆ ಚಲೋ ಆಗಲಿ, ಅವ್ರ ಪ್ರಯಾಣ ಯಶಸ್ವಿನಾಗಲಿ, ಜನರಿಗೆ ಒಂದು ಬೇಕಾದಂಥ ಒಳ್ಳೆ ಆಡಳಿತ ಕೊಡಲಿ ಅಂತೇಳಿ ಆ ದೇವರಲ್ಲಿ ನಾನು ಅರಿಕೆಯನ್ನು ಒತ್ತುತ್ತೇನೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಕೂಡ ಒಂದು 10-12 ಮಸೂದೆಗಳನ್ನು ಇನ್ನ ಮಂಡಿಸಬೇಕಾಗಿದೆ. ಅಲ್ಲಿ ಕೂಡ ಪಾರ್ಲಿಮೆಂಟ್ ನಡೀತಾ ಇರೋ ಕಾರಣ ಯಡಿಯೂರಪ್ಪನವರಿಗೆ ಮುಂದಿನ ವಾರ ವಿಶ್ವಾಸಮತ ಸಾಬೀತುಪಡಿಸುವ ಅಗ್ನಿ ಪರೀಕ್ಷೆ ಬಾಕಿ ಇದೆ. ನಿಜ ಬಿಜೆಪಿ ಪಾಳ್ಯದಲ್ಲಿ ಸಂತೋಷ ಸಂಭ್ರಮ. ಬಿ ಎಸ್ ಯಡಿಯೂರಪ್ಪನವರು ಇವತ್ತು ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದ್ರೆ ಒನ್ಸ್ ಅಗೇನ್ ಸವಾಲು ಎದ್ದು ನಿಲ್ಲುತ್ತೆ. ಪ್ರಮಾಣ ವಚನ ಸ್ವೀಕಾರದ ಬಳಿಕ 7 ದಿನಗಳಲ್ಲಿ ವಿಶ್ವಾಸಮತವನ್ನ ಸಾಬೀತುಪಡಿಸಬೇಕಾಗತ್ತೆ. ಬಹುಶಃ ಅದಕ್ಕೆ ಸಿದ್ಧರಾಗಿಯೇ ಅಷ್ಟೊಂದು ಆತ್ಮವಿಶ್ವಾಸದ ಮಾತುಗಳನ್ನು ಯಡಿಯೂರಪ್ಪನವರು ಹೇಳಿದ್ದಾರೆ ಅಂತ ಅನ್ಸುತ್ತೆ. ಇಡೀ ಬಿಜೆಪಿ ಪಾಳೆಯ ಅಮಿತ್ ಶಾ ಅವರ ತಂತ್ರಗಾರಿಕೆಯ ಮುಖಾಂತರವಾಗಿ ಸಕಲ ಸಿದ್ಧತೆಗಳನ್ನ ಕೋಟ್ಸ್ ಅಲ್ಲಿ ಹೇಳ್ಬೋದು, ಈ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಎನಿವೇ ಸರ್ಕಾರ ರಚನೆಗೆ ಬೇಕಿರ್ತಕ್ಕಂತ ಸಂಖ್ಯಾ ಬಲವನ್ನ ಈಗ 3 ಅನರ್ಹಗೊಳಿಸಿರೋದ್ರಿಂದ 221 ಸದನದ ಬಲ, 111 ಮ್ಯಾಜಿಕ್ ನಂಬರ್, ಆ 111 ಸಾಬೀತುಪಡಿಸಿ ತೋರಿಸಬೇಕಾಗತ್ತೆ. 111 ಜನ ನಮ್ಮ ಜೊತೆಗಿದ್ದಾರೆ ಅಂತ. ಒಂದು ವೇಳೆ ಅನರ್ಹರ ರಾಜೀನಾಮೆ ಅಂಗೀಕಾರವಾದ್ರೆ, ಅತೃಪ್ತರ ರಾಜೀನಾಮೆ ಅಂಗೀಕಾರವಾದ್ರೆ ಅಥವಾ ಅನರ್ಹಗೊಂಡ್ರೆ, ಆ ಎರಡೂ ಸಂದರ್ಭದಲ್ಲೂ ಕೂಡ ಸದನದ ಬಲ ಇನ್ನೂ ಕುಸಿಯತ್ತೆ, ಆಗ ನಂಬರ್ಸ್ ಚೇಂಜ್ ಆಗತ್ತೆ. ಈಗ ಸ್ಪೀಕರ್ ನಿರ್ಧಾರದ